ಶಿವು, ನಿನ್ನ ಯಾಕೆ ಕರೆಸ್ದೆ ಅಂದ್ರೆ ನೋಡು. ಅರೆ, ನಮ್ ಚಿಕ್ಕ ಯಜಮಾನ್ರು. ಅದ್ ನಿನಗ್ ಗೊತ್ತಪ್ಪ, ನಿನ್ ತಂಗಿಗ್ ಗೊತ್ತಾಗ್ಬೇಕಲ್ಲ. ನನಗ್ ಅರ್ಥ ಆಗ್ಲಿಲ್ಲ. ಸತ್ಯನಾರಾಯಣ ಪೂಜಾ ದಿವಸ ವಿಡಿಯೋ ತೆಗ್ಸಿದ್ನಲ್ಲ, ಅದನ್ನ ನನ್ ಮಗನಿಗೆ ಕಳಿಸಿದ್ದೆ. ಆ ವಿಡಿಯೋದಲ್ಲಿ ನಿನ್ ತಂಗಿ ನೋಡ್ಬಿಟ್ಟು ನನ್ ಮಗ ಬಹಳ ಇಷ್ಟಪಟ್ಬಿಟ್ಟಿದ್ದಾನೆ. ನನ್ ಹೆಂಡತಿಗೂ ಬಹಳ ಇಷ್ಟ ಆಗ್ಬಿಟ್ಟಿದೆ. ಅದಕ್ಕೀಗ ನಿನ್ ತಂಗಿ ನನ್ ಮಗನ್ನ ಇಷ್ಟಪಟ್ಬಿಟ್ರೆ ಮುಗಿದೋಯ್ತು, ಉಳಿದಿದ್ದನ್ನ ನಾನ್ ನೋಡ್ಬೋದು. ಹೌದು ಶಿವ, ನಿನ್ ತಂಗಿ ನಡೆ ನುಡಿ ನಯ ಅಭಿನಯ ನನಗೆ ತುಂಬಾ ಇಷ್ಟ ಆಯ್ತು. ಅವಳು ಈ ಮನೆ ಸೊಸೆಯಾಗಿ ಬರ್ಬೇಕು ಅಂತ ನಮ್ಮ ಆಸೆ. ಆದ್ರೆ ನಮಗೆ ನಿಮ್ ಸಂಬಂಧ ಮಾಡೋ ಯೋಗ್ಯತೆ ಯೋಗ್ಯತೆ ನಡೆಯೋದು ಹಣ ಅಂತಸ್ತಿನಲ್ಲ ಕಣಯ್ಯ, ಗುಣದಿಂದ. ನೀನ್ ಅಪ್ಪಟ ಬಂಗಾರ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದಪ್ಪ ಶಿವು, ನಮ್ಗಿರೋದು ಒಬ್ಬನೇ ಮಗ. ಈ ಮನೆಗ್ ಬರೋ ಸೊಸೆ ಬರೀ ಅವನ್ ಹೆಂಡತಿ ಆಗಿದ್ರೆ ಸಾಲದು, ನಮಗ್ ಮಗಳಾಗೂ ಇರ್ಬೇಕು. ಆ ಗುಣ ನಿನ್ ತಂಗಿಗಿದೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಾವ್ ಆಸೆ ಪಟ್ವಿ. ನಿಮ್ ನಂಬಿಕೆಗೆ ನಾನ್ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇನ್ನೇನೇನು ಹೇಳ್ಬೇಕಾಗಿಲ್ಲ, ನಿನ್ ತಂಗಿ ಒಪ್ಪಿದ್ರೆ ಸಾಕು, ಎಲ್ಲ ನಾನ್ ನೋಡ್ಕೋತೇನೆ. ನಾನ್ ಒಪ್ಪಿದ್ರೆ ನನ್ ತಂಗಿನೂ ಒಪ್ತಾಗೆ. ಅವಳು ಯಾವತ್ತು ನನ್ ಮಾತನ್ನ ಮೀರಿಲ್ಲ, ಮೀರೋದು ಇಲ್ಲ. ನಾನು ತುಂಬಾ ಅದೃಷ್ಟ ಬೇಕಾಗಿಲ್ಲ. ಚಿಕ್ಕನ್ನಿಂದ ನನ್ ತಂಗಿ ಬಗ್ಗೆ ಕಟ್ಕೊಂಡಿದ್ ಕನಸಲ್ಲ ನನಸಾಗ್ತಾ ಇದೆ. ಹೌದಣ್ಣ, ನಮ್ ಸೌಕರ್ಯ ಬಂದು ನನ್ ತಂಗಿನ ಸೊಸೆ ಮಾಡ್ಕೊಳ್ತೀನಿ ಅಂತ ಕೇಳಿದ್ರು. ನಿಜ ಹೇಳಿ, ಇದಕ್ಕಿಂತ ಸಂತೋಷ ಏನಾಗುತ್ತೆ? ನಮ್ಮ ಅಮ್ಮನ ಆಸೆ ಎಲ್ಲ ನೆರವೇರಿಸ್ಬಿಟ್ಟೆ. ಈ ವಿಷಯನ ಕಲೆಯ ಲಕ್ಷ್ಮೀಗೆ ಹೋಗ್ತಾ ಇರೋದು ಕಂಡ. ಯಾಕಣ್ಣ ಹಿಂಗ್ ಗಾಡಿ ನಿಲ್ಸ್ಬಿಟ್ಟೆ? ಮಾಡಿದ್ರೆ ಮರ್ಯಾದೆ ಹೋಗೋದು ನಮ್ ಲಕ್ಷ್ಮೀ ಒಂದು. ಅಣ್ಣ, ಮನೆಗೆ ಹೋಗಿ ಸಮಾಧಾನವಾಗಿ ಮಾತಾಡೋಣ ಅಣ್ಣ. ಬಾ ಅಣ್ಣ, ಬಾ ಬಾ.